ನಮಸ್ಕಾರ ವೀಕ್ಷಕರೇ ಇನ್ವೆಸ್ಟ್ ಮ್ಯಾನೇಜರ್ ಯೂಟ್ಯೂಬ್ ಚಾನಲ್ ನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಡೈಲಿ ಅನಾಲಿಸ್ನೇ ಎಪಿಸೋಡ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ಅಂದ್ರೆ ಗುರುವಾರದ ದಿವಸ ಜುಲೈ ಹದಿಮೂರನೇ ತಾರೀಕಿಗೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಅನಾಲಿಸಿಸ್ ಅನ್ನು ಮಾಡೋಣ ಮೊದಲನೇದಾಗಿ ನಿಫ್ಟಿ ಫಿಫ್ಟಿ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ನ ಫೈವ್ ಮಿನಿಟ್ ನ ಚಾರ್ಟ್ ಅನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನಾವು ನಿನ್ನೆಯ ದಿವಸ ಮಾಡಿದ ಅನಾಲಿಸಿಸ್ ಇವತ್ತಿನ ದಿವಸ ಯಾವ ರೀತಿ ವರ್ಕ್ ಆಗಿದೆ ಅಂತ ಮೊದಲು ನೋಡ್ಕೊಂಡು ಬರೋಣ ನಿನ್ನೆಯ ವಿಡಿಯೋದಲ್ಲಿ ನಾನು ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡಿದ್ದು ನೈನ್ಟೀನ್ ತೌಸಂಡ್ ಫೈವ್ ಫಿಫ್ಟೀನ್ ಇಂದ ನೈನ್ಟೀನ್ ತೌಸಂಡ್ ಫೈವ್ ಟ್ವೆಂಟಿಯ ಈ ಒಂದು ಝೋನ್ ಅದೇ ರೀತಿ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡಿದ್ದು ನೈನ್ಟೀನ್ ತೌಸಂಡ್ ಫೋರ್ ತರ್ಟಿಯ ಲೆವೆಲ್ ಇವತ್ತು ನಿಫ್ಟಿ ಓಪನ್ ಆಗುವಾಗ ಆಲ್ಮೋಸ್ಟ್ ನಮ್ಮ ರೆಸಿಸ್ಟೆನ್ಸ್ ಝೋನ್ ಆಗಿರುವ ನೈನ್ಟೀನ್ ತೌಸಂಡ್ ಫೈವ್ ಫಿಫ್ಟೀನ್ ನ ಹತ್ರದಲ್ಲಿ ಅಂದರೆ ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ನ ಲೆವೆಲ್ ನಲ್ಲಿ ಓಪನ್ ಆಗಿದೆ ಅದಾದ ನಂತರ ಇಮಿಡಿಯೇಟ್ ಫಾಲ್ ನಮಗೆ ಸಿಕ್ಕಿದೆ ಈ ರೀತಿ ಫಾಲೋ ಆದ ನಿಫ್ಟಿ ಪರ್ಫೆಕ್ಟ್ ಆಗಿ ನಮ್ಮ ನೈನ್ಟೀನ್ ತೌಸಂಡ್ ಫೋರ್ ತರ್ಟಿ ಸಪೋರ್ಟ್ ನ ಲೆವೆಲ್ ನಲ್ಲಿ ಎರಡು ಬಾರಿ ಸಪೋರ್ಟ್ ತೆಗೆದುಕೊಂಡು ಎರಡು ಸ್ಕ್ಯಾಲ್ಪಿಂಗ್ ಮೂವ್ಮೆಂಟ್ ಗಳನ್ನು ಕೊಟ್ಟಿರುವಂತದ್ದು ಅದಾದ ನಂತರ ಬ್ರೇಕ್ ಡೌನ್ ಆಯ್ತು ಬಟ್ ಬ್ರೇಕ್ ಡೌನ್ ಆದ್ರೂ ನಮ್ಮ ಫಸ್ಟ್ ಟಾರ್ಗೆಟ್ ಆಗಿದ್ದ ನೈನ್ಟೀನ್ ತೌಸಂಡ್ ತ್ರೀ ಏಟಿ ಫೈವ್ ನ ಲೆವೆಲ್ ವರೆಗೆ ನಿಫ್ಟಿ ಫಾಲೋ ಆಗಿಲ್ಲ ಎಂಡ್ ಆಫ್ ದಿ ಡೇ ಮೂರು ಗಂಟೆಯ ನಂತರ ಈ ಲೆವೆಲ್ ಅನ್ನು ಒಂದು ಒಳ್ಳೆಯ ಕ್ಯಾಂಡಲ್ ನ ಜೊತೆಗೆ ಬ್ರೇಕ್ ಡೌನ್ ಆಯಿತು ಅಂತ ಆದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯ ಪುಲ್ ಬ್ಯಾಕ್ ಕೊಡೋದೇ ನಮಗೆ ಫಸ್ಟ್ ಟಾರ್ಗೆಟ್ಗೆ ಮೂವ್ ಆಗಿದೆ ಹಾಗಾಗಿ ಇವತ್ತು ಹೋಲ್ ಡೇ ನಿಫ್ಟಿಯಲ್ಲಿ ಒಂದು ಯಾವುದೇ ರೀತಿಯ ಪರ್ಫೆಕ್ಟ್ ಡೈರೆಕ್ಷನಲ್ ಟ್ರೇಡ್ ನಮಗೆ ಸಿಕ್ಕಿಲ್ಲ ಅಂತ ಹೇಳಬಹುದು ಸೊ ನಿಫ್ಟಿಯಲ್ಲಿ ನಾಳೆಯ ದಿವಸಕ್ಕೆ ಡೇ ಲೆವೆಲ್ ಗಳನ್ನು ನೋಡೋದಾದ್ರೆ ಇವತ್ತು ಕ್ಲೋಸ್ ಆಗಿರುವಂತಹ ನೈನ್ಟೀನ್ ತೌಸಂಡ್ ತ್ರೀ ಏಯ್ಟಿ ಫೈವ್ ನ ಈ ಲೆವೆಲ್ ಅನ್ನೇ ನಾನು ಸಪೋರ್ಟ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಇದು ಒಂದು ಫಿಬೋನಕಿ ರಿಟ್ರೇಸ್ಮೆಂಟ್ ನ ಇಂಪಾರ್ಟೆಂಟ್ ಲೆವೆಲ್ ಆಗಿರುವಂತಹ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ನ ಲೆವೆಲ್ ಆಗಿದೆ ಹೀಗಾಗಿ ಈ ಲೆವೆಲ್ ನಿಫ್ಟಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಇನ್ ಕೇಸ್ ನಿಫ್ಟಿ ಏನಾದ್ರು ಇವತ್ತು ಕ್ರಿಯೇಟ್ ಮಾಡಿರುವಂತಹ ನೈನ್ಟೀನ್ ತೌಸಂಡ್ ತ್ರೀ ಸಿಕ್ಸ್ಟಿಯ ಲೋ ಅನ್ನು ಬ್ರೇಕ್ ಡೌನ್ ಆಯಿತು ಅಂತ ಆದ್ರೆ ಡೌನ್ ಸೈಡ್ ನ ಮೂಮೆಂಟ್ ಅನ್ನು ನಾವು ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಫಸ್ಟ್ ಟಾರ್ಗೆಟ್ ಆಗಿ ನಾವು ನೈನ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ನ ಲೆವೆಲ್ ಅನ್ನು ಕನ್ಸಿಡರ್ ಮಾಡಬಹುದು ಅದೇ ರೀತಿ ನೈನ್ಟೀನ್ ತೌಸಂಡ್ ಟೂ ಫೋರ್ಟಿಯ ಲೆವೆಲ್ ನಮ್ಮ ಸೆಕೆಂಡ್ ಟಾರ್ಗೆಟ್ ಡೌನ್ ಸೈಡ್ ಗೆ ಆಗಿರ್ತದೆ ಇನ್ನು ಅಪ್ ಸೈಡ್ ನಲ್ಲಿ ನಮಗೆ ನೈನ್ಟೀನ್ ತೌಸಂಡ್ ಫೋರ್ ತರ್ಟಿಯ ಲೆವೆಲ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿರ್ತದೆ ನಿಫ್ಟಿ ನೈನ್ಟೀನ್ ತೌಸಂಡ್ ತ್ರೀ ಏಟಿ ಫೈ ನ ಮೇಲೆ ಸಸ್ಟೈನ್ ಆಯಿತು ಅಂತಂದ್ರೆ ನಾವು ಅಪ್ ಸೈಡ್ ಗೆ ನೈನ್ಟೀನ್ ತೌಸಂಡ್ ಫೋರ್ ತರ್ಟಿ ವರೆಗಿನ ಒಂದು ರಿವರ್ಸಲ್ ಮೂವ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನೈನ್ಟೀನ್ ತೌಸಂಡ್ ಫೋರ್ ತರ್ಟಿಯ ಲೆವೆಲ್ ನಲ್ಲಿ ಪ್ರೈಸ್ ಆಕ್ಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಇನ್ ಕೇಸ್ ಇಲ್ಲಿ ಏನಾದ್ರೂ ಒಂದು ರಿಜೆಕ್ಷನ್ ಕ್ಯಾಂಡಲ್ ಫಾರ್ಮ್ ಆಯಿತು ಅಂತಂದ್ರೆ ನಾವು ಮತ್ತೆ ಡೌನ್ ಸೈಡ್ ನ ರೋಟೇಶನ್ ಅನ್ನು ನೋಡ್ತೇವೆ ಅದೇ ನೈನ್ಟೀನ್ ತೌಸಂಡ್ ಫೋರ್ ತರ್ಟಿಯ ಲೆವೆಲ್ ಒಂದು ಒಳ್ಳೆಯ ಕ್ಯಾಂಡಲ್ ನ ಜೊತೆಗೆ ಬ್ರೇಕ್ಔಟ್ ಆಯಿತು ಅಂತ ಆದ್ರೆ ನಾವು ಪುಲ್ ಬ್ಯಾಕ್ ಅನ್ನು ನೋಡಿಕೊಂಡು ಅಪ್ಸೈಡ್ ನ ಟ್ರೇಡ್ ಗೆ ಪ್ಲಾನ್ ಮಾಡಬಹುದು ಈ ರೀತಿ ಅಪ್ಸೈಡ್ ನ ಟ್ರೇಡ್ ಗೆ ಪ್ಲಾನ್ ಮಾಡುವಾಗ ನೈನ್ಟೀನ್ ಥೌಸಂಡ್ ಫೋರ್ ಸಿಕ್ಸ್ಟಿಯ ಲೆವೆಲ್ ಅನ್ನು ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ ಯಾಕಂದ್ರೆ ಈ ಲೆವೆಲ್ ನಲ್ಲಿ ನಮಗೆ ಒಂದು ಮೈನರ್ ರೆಸಿಸ್ಟೆನ್ಸ್ ಇರ್ತದೆ ನೈನ್ಟೀನ್ ಥೌಸಂಡ್ ಫೋರ್ ಸಿಕ್ಸ್ಟಿಯ ಲೆವೆಲ್ ಬ್ರೇಕ ಔಟ್ ಆಯಿತು ಅಂತ ಆದ್ರೆ ಮಾತ್ರ ನಾವು ಆಲ್ ಟೈಮ್ ಹೈನ ಲೆವೆಲ್ ಆಗಿರುವಂತಹ ಫಿಫ್ಟೀನ್ ಇಂದ ಫೈವ್ ಟ್ವೆಂಟಿ ಲೆವೆಲ್ ವರೆಗೆ ಮೂವ್ಮೆಂಟ್ ಆಗುವ ಸಾಧ್ಯತೆ ಇದೆ ಅದರ ಮೇಲಿನ ಮೂವ್ಮೆಂಟ್ ಗೆ ಅಂದ್ರೆ ನೈನ್ಟೀನ್ ತೌಸಂಡ್ ಫೈವ್ ಏಯ್ಟಿ ವರೆಗೆ ನಾವು ಈ ಒಂದು ಗೆ ಹೋಗ್ಬೇಕು ಅಂತ ಆದ್ರೆ ನೈನ್ಟೀನ್ ತೌಸಂಡ್ ಫೈವ್ ಟ್ವೆಂಟಿಯ ಮೇಲೆ ನಿಫ್ಟಿ ಸಸ್ಟೈನ್ ಆಗ್ಬೇಕಾಗ್ತದೆ ಅದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬಹುದು ಇನ್ ಕೇಸ್ ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಯಿತು ಅಂತ ಆದ್ರೆ ಮಾರ್ನಿಂಗ್ ಸೆಷನ್ ನಲ್ಲಿ ನಾವು ಈ ಒಂದು ರೇಂಜ್ ನ ಒಳಗೆ ಸೈಡ್ ವೇಸ್ ಮೂವ್ಮೆಂಟ್ ಅನ್ನು ನೋಡ್ಲಿಕ್ಕಿದ್ದೇವೆ ಇದಾದ ನಂತರ ಆಫ್ಟರ್ನೂನ್ ಸೆಷನ್ ನಲ್ಲಿ ಯಾವ ಸೈಡ್ ಬ್ರೇಕ್ ಆಗ್ತದೋ ಆ ಸೈಡ್ ಗೆ ನಾವು ಒಂದು ಟ್ರೆಂಡಿಂಗ್ ಮೂವ್ಮೆಂಟ್ ಅನ್ನು ಎಕ್ಸ್ಪೈರಿ ಡೇ ಮೂವ್ಮೆಂಟ್ ಅನ್ನು ನೋಡ್ತೇವೆ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಬ್ಯಾಂಕ್ ನಿಫ್ಟಿಯ ಫೈವ್ ಮಿನಿಟ್ ನ ಚಾರ್ಟ್ ಅನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನಿನ್ನೆಯ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡುವಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಸಪೋರ್ಟ್ ಆಗಿ ಫಾರ್ಟಿ ಫೋರ್ ತೌಸಂಡ್ ಸೆವೆನ್ ಸೆವೆಂಟಿಯ ಲೆವೆಲ್ ಅನ್ನು ಕನ್ಸಿಡರ್ ಮಾಡಿದ್ವಿ ಇವತ್ತು ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ನಲ್ಲಿ ಎರಡು ಮೂರು ಬಾರಿ ಸಪೋರ್ಟ್ ಅನ್ನು ತೆಗೆದುಕೊಂಡಿದೆ ಹಾಗೂ ನಮಗೆ ಚಿಕ್ಕ ಚಿಕ್ಕ ಸ್ಕ್ಯಾಲ್ಪಿಂಗ್ ಟ್ರೇಡ್ ಗಳ ಅವಕಾಶವನ್ನು ಮಾತ್ರ ಕೊಟ್ಟಿದೆ ಬಿಟ್ರೆ ಯಾವುದೇ ರೀತಿಯ ಒಂದು ಟ್ರೆಂಡಿಂಗ್ ಮೂವ್ಮೆಂಟ್ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಸಿಗ್ಲಿಲ್ಲ ಸಿಕ್ಕಿದ್ರೂ ಕೂಡ ಅದು ಮೂರು ಗಂಟೆಯ ನಂತರ ಸಿಕ್ಕಿದ್ದು ಇದನ್ನು ಯಾವುದೇ ರೀತಿಯಲ್ಲಿ ಟ್ರೇಡ್ ಮಾಡುವಂತಹ ಸಾಧ್ಯತೆ ಇರಲಿಲ್ಲ ನಿಫ್ಟಿಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿ ಇವತ್ತು ಕಂಪ್ಲೀಟ್ ಆಗಿ ಒಂದು ಸೈಡ್ ವೇಸ್ ಮೂವ್ಮೆಂಟ್ ಅನ್ನು ಕೊಟ್ಟಿರೋದ್ರಿಂದ ನಾಳೆಯ ದಿವಸ ಅಂದ್ರೆ ಎಕ್ಸ್ಪೈರಿ ಡೇಯ ದಿವಸಕ್ಕೆ ನಾವು ಒಂದು ಟ್ರೆಂಡಿಂಗ್ ಮೂಮೆಂಟ್ ಅನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನಾಳೆಯ ದಿವಸಕ್ಕೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಡೇ ಲೆವೆಲ್ ಗಳನ್ನು ನೋಡ್ಲಿಕ್ಕೋಸ್ಕರ ನಾನು ಒನ್ ಅವರ್ ನ ಚಾರ್ಟ್ ಅನ್ನು ಪ್ಲಾಟ್ ಮಾಡಿದ್ದೇನೆ ಅಪ್ಸೈಡ್ ನಲ್ಲಿ ನಾನು ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಫಾರ್ಟಿ ಫೋರ್ ತೌಸಂಡ್ ಏಟ್ ನೈನ್ಟಿಯಿಂದ ಫಾರ್ಟಿ ಫೋರ್ ಥೌಸಂಡ್ ನೈನ್ ತರ್ಟಿಯ ಈ ಒಂದು ಝೋನ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೇನೆ ಅದೇ ರೀತಿ ಡೌನ್ ಸೈಡ್ ಗೆ ಸಪೋರ್ಟ್ ಆಗಿ ಇವತ್ತಿನ ಲೋ ಆಗಿರುವಂತಹ ಫಾರ್ಟಿ ಫೋರ್ ತೌಸಂಡ್ ಫೈವ್ ಸಿಕ್ಸ್ಟಿಯ ಲೆವೆಲ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೇನೆ ಈ ಎರಡು ರೇಂಜ್ ಗಳ ಮಧ್ಯದಲ್ಲಿ ನಾವು ಟ್ರೇಡ್ ಟ್ರೇಡ್ಗೆ ಪ್ಲಾನ್ ಮಾಡಬಹುದು ಬಟ್ ನಾಳೆ ದಿವಸ ಒಂದು ಟ್ರೆಂಡಿಂಗ್ ಮೂವ್ಮೆಂಟ್ ಬರಬೇಕು ಅಂತ ಆದ್ರೆ ಈ ಲೆವೆಲ್ ಗಳ ಹೊರಗೆ ಬ್ರೇಕೌಟ್ ಅಥವಾ ಬ್ರೇಕ್ ಡೌನ್ ಆಗೋದು ಇಂಪಾರ್ಟೆಂಟ್ ಆಗಿರ್ತದೆ ಡೌನ್ ಸೈಡ್ ಗೆ ಫಾರ್ಟಿ ಫೋರ್ ತೌಸಂಡ್ ಫೈವ್ ಸಿಕ್ಸ್ಟಿಯ ಲೆವೆಲ್ ಸಪೋರ್ಟ್ ಆಗಿರ್ತದೆ ಈ ಲೆವೆಲ್ ಬ್ರೇಕ್ ಡೌನ್ ಆಯಿತು ಅಂತಾದ್ರೆ ನಾವು ಒಂದು ಪುಲ್ ಬ್ಯಾಕ್ ಅನ್ನು ನೋಡಿಕೊಂಡು ಡೌನ್ ಸೈಡ್ ಗೆ ಶಾರ್ಟ್ ಟ್ರೇಡ್ ಗೆ ಎಂಟರ್ ಆಗಬಹುದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದೆ ಫಾರ್ಟಿ ಫೋರ್ ತೌಸಂಡ್ ಟೂ ತರ್ಟಿಯ ಲೆವೆಲ್ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಆಗಿ ಫಾರ್ಟಿ ಫೋರ್ ತೌಸಂಡ್ ಫಾರ್ಟಿ ಫೋರ್ ನ ಲೆವೆಲ್ ಅನ್ನು ಕನ್ಸಿಡರ್ ಮಾಡಬಹುದು ಇಲ್ಲಿ ಫೋರ್ಟಿ ಫೋರ್ ತೌಸಂಡ್ ಫಾರ್ಟಿ ಫೋರ್ ನ ಲೆವೆಲ್ ಈ ಒಂದು ಸ್ವಿಂಗ್ ಲೆವೆಲ್ ಆಗಿರ್ತದೆ ಅದೇ ರೀತಿ ಫಾರ್ಟಿ ಫೋರ್ ಥೌಸಂಡ್ ಟೂ ಥರ್ಟಿಯ ಲೆವೆಲ್ ಅನ್ನು ನಾವು ಫಿಬೋನಕ್ಕಿ ರಿಟ್ರೇಸ್ಮೆಂಟ್ ನ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ನ ಇಂಪಾರ್ಟೆಂಟ್ ಲೆವೆಲ್ ಇಂದ ಕನ್ಸಿಡರ್ ಮಾಡ್ತಾ ಇದ್ದೇವೆ ನಾನು ಒನ್ ಅವರ್ ಚಾರ್ಟ್ ನಲ್ಲಿ ಫಿಬೋನಕ್ಕಿ ರಿಟ್ರೇಸ್ಮೆಂಟ್ ನ ಲೈನ್ ಅನ್ನು ಎಳೆದಾಗ ಇಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ನ ಇಂಪಾರ್ಟೆಂಟ್ ಲೆವೆಲ್ ನಮಗೆ ಫಾರ್ಟಿ ಫೋರ್ ತೌಸಂಡ್ ಟೂ ತರ್ಟಿಯ ಲೆವೆಲ್ ನಲ್ಲಿ ಬರ್ತದೆ ಹೀಗಾಗಿ ಇದು ಬ್ಯಾಂಕ್ ನಿಫ್ಟಿಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರ್ತದೆ ಈ ಲೆವೆಲ್ ನಲ್ಲಿ ನಾವು ಒಂದು ರಿಜೆಕ್ಷನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಈ ಲೆವೆಲ್ ಬ್ರೇಕ್ ಡೌನ್ ಆಯ್ತು ಅಂತ ಆದ್ರೆ ಮಾತ್ರ ನಾವು ಫಾರ್ಟಿ ಫೋರ್ ತೌಸಂಡ್ ಫಾರ್ಟಿ ಫೋರ್ ವರೆಗಿನ ಒಂದು ಫಾಲ್ ಅನ್ನು ನೋಡಬಹುದು ಇನ್ ಕೇಸ್ ಈ ಲೆವೆಲ್ ನಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂತಂದ್ರೆ ನಾವು ಸೈಡ್ ನ ಟ್ರೇಡ್ಗೆ ಪ್ಲಾನ್ ಅನ್ನು ಮಾಡಬಹುದು ಅದೇ ರೀತಿ ಸೈಡ್ ನಲ್ಲಿ ಫಾರ್ಟಿ ಫೋರ್ ತೌಸಂಡ್ ನೈನ್ ತರ್ಟಿ ಫೈವ್ ನ ಈ ಝೋನ್ ನಲ್ಲಿ ನಾವು ಮತ್ತೆ ಒಂದು ರಿಜೆಕ್ಷನ್ ಅನ್ನು ನೋಡುವ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿ ಇಲ್ಲಿಗೆ ಮೂವ್ ಆಯ್ತು ಅಂತಾದ್ರೆ ಇಲ್ಲಿ ಒಂದು ರಿಜೆಕ್ಷನ್ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂತಾದ್ರೆ ನಾವು ಡೌನ್ ಸೈಡ್ ನ ಟ್ರೇಡ್ಗೆ ಪ್ಲಾನ್ ಮಾಡಬಹುದು ಅಪ್ಸೈಡ್ ನ ಮೂಮೆಂಟ್ ಬೇಕು ಅಂತ ಆದ್ರೆ ನಮಗೆ ಇಲ್ಲಿ ಒಂದು ಒಳ್ಳೆಯ ಬ್ರೇಕೌಟ್ ನ ಅಗತ್ಯ ಇದೆ ಬ್ರೇಕೌಟ್ ಬಂತು ಅಂತಾದರೆ ಒಂದು ಪುಲ್ ಬ್ಯಾಕ್ ಅನ್ನು ನೋಡಿಕೊಂಡು ಲಾಂಗ್ ಟ್ರೇಡ್ಗೆ ಎಂಟರ್ ಆಗಬಹುದು ಟಾರ್ಗೆಟ್ ಆಗಿರ್ತದೆ ಫಾರ್ಟಿ ಫೈವ್ ತೌಸಂಡ್ ಒನ್ ಫೋರ್ಟಿ ನಮ್ಮ ಫಸ್ಟ್ ಟಾರ್ಗೆಟ್ ಅದೇ ರೀತಿ ಫಾರ್ಟಿ ಫೈವ್ ತೌಸಂಡ್ ಫೋರ್ ಟ್ವೆಂಟಿ ವರೆಗಿನ ಸೆಕೆಂಡ್ ಟಾರ್ಗೆಟ್ ಅನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ಅಪ್ಸೈಡ್ ಗೆ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಇದಾಗಿತ್ತು ನಾಳೆ ಎಕ್ಸ್ಪೈರಿ ಡೇಯ ದಿವಸಕ್ಕೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಒಂದು ಸಿಂಪಲ್ ಅನಾಲಿಸಿಸ್ ಆಸ್ ಯೂಶುವಲ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು